ಏನದು ನಾನಾ ರೀತಿ ನೀವು ಹೇಳಿದ ಕರೆಕ್ಟು ಜನರ ಮೈಂಡಿಗೆ ತಲುಪಿಸೋದಕ್ಕೆ ನಾನಾ ರೀತಿ ಪಬ್ಲಿಸಿಟಿ ಮಾಡ್ತಾರೆ ಏನದು ಒಂದು ಫಿಲ್ಮ್ ರಿಲೀಸ್ ಮಾಡ್ಬೇಕಂದ್ರೆ ಬಿಫೋರ್ ಹಾಡ ಹೆಂಗ್ ರಿಲೀಸ್ ಮಾಡ್ತಾರ ಸಾಂಗ್ಸ್ ಆ ಸಾಂಗ್ಸ್ ಜನರ ಮನೆ ಮನಸ್ಸು ಮುಟ್ಟಿದ್ರೆ ಫಿಲ್ಮ್ ತಾನೇ ಥಿಯೇಟ್ರಿಗೆ ಬಂದ್ಬಿಡ್ತಾರೆ ಒಂದು ಪ್ರಾಡಕ್ಟ್ ಒಂದು ಕಂಪನಿ ಒಂದು ಸೋಪ್ ಕಂಪನಿ ಎಕ್ಸ್ ಅಂತ ಒಂದು ಸೋಪ್ ಇಲ್ಲಿ ತನಕ ಆ ಥರ ಒಂದು ಕ್ವಾಲಿಟಿ ಸೋಪು ಪರ್ಫಾರ್ಮೆನ್ಸು ಯಾವ ಕಂಪ್ನಿದು ಇಲ್ಲ ನ್ಯೂ ಪ್ರಾಡಕ್ಟು ಯಾರೇ ಆ ಥರದ್ದು ಪ್ರಾಡಕ್ಟ್ನ ವೆಂಚರ್ ಮಾಡಿಲ್ಲ ಅದನ್ನು ಮಾರ್ಕೆಟಿಗೆ ತರಬೇಕು ಕೋಟಿಗಟ್ಟಲೆ ಲೆಕ್ಕ ಇಲ್ಲದೆ ದುಡ್ಡು ಸುರಿತಾರೆ ಹೇಗೆ ಪಬ್ಲಿಸಿಟಿಗೆ ಫಸ್ಟ್ ಒಬ್ಬ ಆ್ಯಕ್ಟರು ಆ್ಯಕ್ಟ್ರಸ್ಸು ಕೋಟಿಗಟ್ಟಲೆ ಸಂಭಾವನೆ ಕೊಟ್ಟು ಒಂದು 10-15 ಕ್ಲಿಪ್ಪಿಂಗು ಒಂದು 20 ಸೆಕೆಂಡು 10 ಸೆಕೆಂಡು ಕ್ಲಿಪ್ಪಿಂಗ್ಸು ತೆಗಿತಾರೆ ಅಡ್ವರ್ಟೈಸ್ಮೆಂಟ್ ಕ್ಲಿಪ್ಸು ಆ ಅಡ್ವರ್ಟೈಸ್ಮೆಂಟ್ ವಿಂಗೇ ಇರುತ್ತೆ ಬೇರೆ ವಿಂಗು ಮಾರ್ಕೆಟಿಂಗ್ ವಿಂಗು ಅದಕ್ಕೆ ಕೋಟಿಗಟ್ಟಲೆ ದುಡ್ಡು ಕೊಡ್ತಾರೆ ಅವ್ರು ತೆಗಿತಾರೆ ತೆಗೆದು ಒಂದು 2-3-4 ಸೆಲೆಕ್ಟ್ ಮಾಡ್ತಾರೆ ನಮ್ಮ ಇವರು ಶಿವರಾಜ್ ಕುಮಾರ್ ಕಲ್ಯಾಣ್ ಜುವೆಲ್ಲರ್ಸ್ ನಮ್ಮ ಪುನೀತ್ ರಾಜ್ಕುಮಾರ್ ನಮ್ಮ ನಂದಿನಿ ನಮ್ಮ ಕೋಲಿ MRF ಟೈರ್ ತೆಂದೂಲ್ಕರ್ ಬರ್ತಾ ಇದ್ರಿ ಇಲ್ಲ ಔಟ್ ಆಫ್ ಆರ್ಡರ್ ಅವರು ಅವ್ರದ್ದಿಲ್ಲ ಔಟ್ ಆಯಿತು ಮಾರ್ಕೆಟಲ್ಲಿ ಯಾರು ಲೀಡಿಂಗಲ್ಲಿ ಇರ್ತಾರೆ ಅವರಿಗೆ ರಜನಿಕಾಂತ್ ಈಗ ಜೈಲರ್ ಪಿಕ್ಚರ್ ಬಂತು ಅವ್ರಿಗೇನು ಹೇಳಲೇಬೇಡಿ ಅಷ್ಟು ಮೇಲೆ ಆಕಾಶದಲ್ಲಿ ಆಡ್ತಾ ಇದ್ದಾರೆ ಅವ್ರಿಗೆ ದುಡ್ಡು ಕೊಟ್ಟು ಅವ್ರನ್ನ ಅಡ್ವರ್ಟೈಸ್ಮೆಂಟ್ ಹಾಕೋಕ್ಕಾಗಲ್ಲ ಅಷ್ಟು ದುಡ್ಡು ಕೊಡಬೇಕು ಅವರಿಗೆ ಆದರೆ ದೊಡ್ಡ ದೊಡ್ಡ ಕಂಪನಿಗಳು ಕಾರ್ಪೊರೇಟ್ ಕಂಪನಿಗಳು ಲೆಕ್ಕ ನೋಡದೆ ದುಡ್ಡು ಕೊಟ್ಟು ಅವ್ರನ್ನ ಹಿಡಿದು ಎಳೆದಾಕೊಂಡು ಒಂದು 4-5 ಕ್ಲಿಪ್ಪಿಂಗ್ ತೆಗೆದು ಎಲ್ಲ ಭಾಷೆಗಳಲ್ಲೂ ಡಬ್ ಮಾಡ್ತಾರೆ ಅದನ್ನು ಫಸ್ಟ್ ಥಿಯೇಟ್ರ್ಗಳಲ್ಲಿ ಆ್ಯಡ್ಗಳು ಸ್ವೀಪ್ ಮಾಡ್ತಾರೆ ಟಿ ವಿಗಳಲ್ಲಿ ಎಲ್ಲ ಚಾನಲ್ಗಳು 8 ಭಾಷೆ ಇದೆ 8 ಸ್ಟೇಟ್ ಇದೆ ಎಲ್ಲ ಭಾಷೆನಲ್ಲೂ ಬರಬೇಕು ಈಗ ನೀವು ನೋಡ್ಬೋದು ನಮ್ಮ ಕನ್ನಡ ಚಾನಲ್ ಹಾಕಿದಾಗ ನನ್ನ ಹತ್ರ ಒಬ್ಬ ತಲೆ ಬೋಳಿಸ್ಕೊಂಡು ಸಡನ್ ಆಗಿ ಬರ್ತಾ ಇರ್ತಾನ ಯಾರು ಹೇಳಿ ಲಲಿತಾ ಜುವೆಲ್ಲರ್ಸ್ ಕಂಪೇರ್ ಮಾಡಿ ನೋಡಿ ನೋಡಿ ಅವ್ರು ಹೇಳೋದಲ್ಲೇ ನನ್ನ ನೆನಪಿಗೆ ಬರುತ್ತೆ ಅದು ಬಂತು ಅಂದರೆ ರಿಮೋಟಲ್ಲಿ ತಳ್ತೀವಿ ಒಂದು ಚಾನಲಿಂದ ಇನ್ನೊಂದು ಚಾನಲಿಗೆ ಹೋದರೆ ಅಲ್ಲೂ ಬರುತ್ತೆ ಆ ಚಾನಲಿಂದ ಇನ್ನೊಂದು ಚಾನಲಿಗೆ ಹೋದರೆ ಅಲ್ಲೂ ಬರುತ್ತೆ ಏ ಬೇಡ ಬೇಡ ತಮಿಳ್ ಚಾನಲ್ ನೋಡೋಣ ಅಲ್ಲೂ ಬರುತ್ತೆ ತಪ್ಪಿಸ್ಕೊಳಕ್ಕೆ ಆಗಲ್ಲ ನೀವು ಈ ಟಿ ವಿಗಳೇ ಬೇಡ FM ಬ್ರಾಡ್ಕಾಸ್ಟು ಅಲ್ಲೂ ಬರುತ್ತೆ ನಿಮಗೆ ಬೇಜಾರ ಬೇಜಾರಿರುವ ಗಾಡಿ ತಗೊಂಡು ಹೋಗ್ತಾ ಇದ್ರಿ ಅಂತಂದ್ರೆ ಸಿಕ್ಕಾಪಟ್ಟೆ ಬ್ಯಾನರ್ಗಳು ಆ ಬ್ಯಾನರ್ಗಳೆಲ್ಲ ಇರುತ್ತೆ 1970ನಲ್ಲಿ ಸೂಪರ್ ರಿಂಗ್ ಹಾಗೆ ಅಂತ ಬಿಟ್ಟರು ಹಿಂದೂಸ್ತಾನ್ ಲೀವರ್ ಫಸ್ಟ್ ಡಿಟರ್ಜೆಂಟ್ ಕೇಕ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಹಿಂದೂಸ್ತಾನ್ ಲೀವರ್ ಕಂಪನಿ ನಂಗೆ ಚೆನ್ನಾಗಿ ನೆನಪಿದೆ 1970 ಏನು ಬ್ಯಾಂಗ್ಳೂರಲ್ಲಿ ಆ ಕಪಾಲಿ ಥಿಯೇಟರ್ ಹತ್ರ ಆ ಕಡೆ ಈ ಕಡೆ ಮೆಜೆಸ್ಟಿಕ್ ಅಲ್ಲಿ ಎಂತೆಂಥ ಬ್ಯಾನರ್ಗಳು ಎಂತೆಂಥ ಬೋರ್ಡ್ಗಳು ಆ ಥಿಯೇಟರ್ಗಳಲ್ಲಿ ಆ ರಿಂದು ಬಗ್ಗೆ ಏನು ಅಡ್ವರ್ಟೈಸ್ಮೆಂಟು ನಿಮ್ಮ ಸಬ್ ಕಾನ್ಷಿಯಸ್ ಒಳಗಡೆ ಪ್ರಾಡಕ್ಟು ರಿಜಿಸ್ಟರ್ ಆಗಬೇಕು ಒಬ್ಬ ಹೆಂಗಸು ಒಬ್ಬ ಹುಡುಗನ ಕೈಗೆ 10 ರೂಪಾಯಿಯನ್ನು ಕೊಟ್ಟು ಒಂದು ಬಟ್ಟೆ ಒಗೆಯೋ ಸಾಬೂನು ತಗೊಂಬಾ ಹೆಸರು ಹೇಳಲ್ಲ ಅವಳು ಬಟ್ಟೆ ಒಗೆಯೋ ಸಾಬೂನು ತಗೊಂಬಾರಾಮರಿ 10 ರೂಪಾಯಿ ಕೊಟ್ಟು ಕಳಿಸ್ತಾರೆ ಇವ ಅಂಗಡಿಗೆ ಹೋಗ್ಬಿಟ್ಟು ಬಟ್ಟೆ ಒಗೆಯೋ ಸಾಬೂನು ಕೊಡಿ 10 ರೂಪಾಯಿ ರೆನ್ನು ಸೋಪು ಕೊಡಿ ಅಮ್ಮ ಹೇಳಿರಲ್ಲ ಹೆಸರು ಆದರೆ ಅವನ ತಲೆಯಲ್ಲಿ ಅಷ್ಟು ಚಿಕ್ಕ ಹುಡುಗನ ತಲೆ ಒಳಗಡೆ ರಿಜಿಸ್ಟರ್ ಆಗಂಗೆ ಇವರು ಪಬ್ಲಿಸಿಟಿ ಕೊಟ್ಟು ಸಬ್ ಕಾನ್ಷಿಯಸ್ ಅನ್ನು ಟ್ಯಾಪ್ ಮಾಡಿ ರೆಕಾರ್ಡ್ ಮಾಡಿದ್ರು ಒಬ್ಬ 7-8 ವರ್ಷದ ಹುಡುಗನ ತಲೆ ಒಳಗಡೆ ಆ ಪ್ರಾಡಕ್ಟ್ ರಿಜಿಸ್ಟರ್ ಆಗುತ್ತೆ ಅಂತಂದರೆ ಆ ಕಂಪನಿ 8 ಎಫರ್ಟ್ ಹಾಕಿದ್ರೆ ಅದು ರಿಜಿಸ್ಟರ್ ಆಗೋದು ಈಗ ಲಲಿತಾ ಜ್ಯುವೆಲ್ಲರಿ ಗೊತ್ತಿಲ್ಲದವರೇ ಇಲ್ಲ ನೀವು ಯಾವ ಭಾಷೆ ತಗೊಳ್ಳಿ ಎಲ್ಲ ಭಾಷೆಯಲ್ಲೂ ಬರುತ್ತೆ ನಾನೇನೋ ಬರೀ ಕನ್ನಡದಲ್ಲಿ ಬರುತ್ತೆ ತಮಿಳಲ್ಲಿ ಬರುತ್ತೆ ಅಂತಿದ್ದೆ ನೀವು ಯಾವ ಭಾಷೆ ತಗೊಳ್ಳಿ ಯಾವ ಚಾನಲ್ ಓಪನ್ ಮಾಡಿ ಆ ಬೋರ್ಡ್ ತಲೆ ಬಂದೇ ಬರ್ತಾರೆ ಅಯ್ಯಪ್ಪ ಅವನೇ ಓನರು ನಿಮಗೆ ಬೇಜಾರಾಗಿ ಅದನ್ನು ಬೇಡ ಅಂತಂದ್ರು ಕೂಡ ಅವ್ರು ನಿಮ್ಮನ್ನು ಬಿಡಲ್ಲ ಹಿಪ್ನೋಟಿಸಮ್ ಅಂತ ಇದನ್ನ ಹಿಪ್ನೋಸಿಸ್
ಪದೇ 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 ಪ್ರಾಡಕ್ಟ್ ಎಸ್ಟಾಬ್ಲಿಷ್ ಆಗಿದ್ರೆ ಕೂಡ ತಿರುಗಿ ನಿಮ್ಮ ತಲೆಯನ್ನ ಮರೆತು ಬಿಟ್ಟು ಹೊಸ ಪ್ರಾಡಕ್ಟ್ ಬಗ್ಗೆ ಕೂತ್ಕೊಳ್ಳುತ್ತೆ ಅಂತ ಹೊಸ ಪ್ರಾಡಕ್ಟ್ ಬರಕ್ಕೆ ಜಾಗ ಕೊಡಲ್ಲ. ಕಾನ್ಶಿಯಸ್ ಹಿಪ್ನಾಟಿಸಂ ತಿರುಗಿ 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 ನೀವು ಮರಿಬಾರದು. ಯಾಕೆ ಬೇರೆ ಪ್ರಾಡಕ್ಟ್ಗಳು ಬಂದು ಮಾರ್ಕೆಟ್ ಅನ್ನ ಕಂಪೀಟ್ ಮಾಡ್ತಾರೆ ಅಂತ ಹಳೆ ಪ್ರಾಡಕ್ಟ್ಗೂ ತಿರುಗಿ ಖರ್ಚು ಮಾಡ್ತಾರೆ ದುಡ್ಡು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್. ಇಲ್ಲಿ ವಿಷನ್ ಬೋರ್ಡ್ ನೇಮ್ ಬೋರ್ಡ್ ವಿಷನ್ ಕಾರ್ಡ್ ಯಾವುದು ಅಂದ್ರೆ ಪಬ್ಲಿಸಿಟಿಗೆ ಉಪಯೋಗಿಸು ಚಿತ್ರಗಳು, ಫಿಲ್ಮ್ಗಳು, ಬ್ಯಾನರ್ಗಳು, ಟ್ಯಾಂಗ್ಲೆಟ್ಸ್, ಅಂಗಡಿಗಳು, ಪಾನ್ ಶಾಪ್ಸ್ ಹೋದ್ರಿಂದ ಅಲ್ಲಿ ನೇತಾಡುತ್ತೆ, ಅಲ್ಲಾಡ್ತಿರುತ್ತೆ. ಯಾವ್ಯಾವ ಜಾಗಕ್ಕೆ ಹೋದ್ರು ನಿಮ್ ಕಣ್ಣಿಗೆ ಕಾಣಬೇಕು. ದಿಸ್ ಇಸ್ ಹೌ ದೇ ಮಾರ್ಕೆಟ್ ಅ ಪ್ರಾಡಕ್ಟ್. ನಾನು ನಿಮಗೆ ಹೇಳಿದೆ ನೋಡಿ, ಹುಡುಗನಿಗೆ ಸೋಪ್ ತಗೊಂಬ ಅಂತಂದ್ರೆ ಅಂಗಡಿಗೆ ಹೋಗಿ ಅವನು ರಿನ್ ಕುಡಿ ಅಂತ ಕೇಳ್ತಾನೆ. ಅವನು ಬೇರೆ ಯಾವ್ದಾರು ಕೊಟ್ಟರೆ ಏ ಇದು ಬಿಡಿ, ನಮ್ಮ ಅಮ್ಮ ಬೈತಾರೆ ಅದು ಕೊಡಿ. ನೀವು ಏನೇ ಮಾಡಿ ಪುಷ್ ಬೇರೆ ಪ್ರಾಡಕ್ಟ್ ಪುಷ್ ಮಾಡಕ್ಕೆ ಬಂದ ಹುಡುಗ ತಗೊಳ್ಳಲ್ಲ. ಡೈಲಿ ಅಮ್ಮ ಪೇಪರ್ನ ತೆಗೆದು ಉಜ್ಜೋದ್ ನೋಡಿರ್ತಾನ ಅವ ರಿನ್ನು. ಆ ರಿನ್ನುಗೂ ಮೇಲ್ಗಡೆ ಇರೋ ರೇಪರ್ ಕೂಡ ಒಂದು ತಲೆಯಲ್ಲಿ ರೆಕಾರ್ಡ್ ಆಗಿರುತ್ತೆ ಹುಡುಗನ ತಲೆಯಲ್ಲಿ. ನೀವು ಏಮರ್ಸಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಒಂದೇ ಸಾಮಾನು ಕೂಡ ತಗೊಂಡೋಗ, ಏ ಬೇಡ ಬೇಡ ಅದೇ ಕೊಡಿ. ಏಮರ್ಸಕ್ಕೆ ಸಾಧ್ಯವಿಲ್ಲ ಹುಡುಗನ್ನ. ಸಬ್ಕಾನ್ಷಿಯಸ್ಲಿ ರೆಕಾರ್ಡ್ ಮಾಡೋದು.